ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ 10 ಪ್ರಶ್ನೆಗಳು ಹಾಗೆ ಅದಕ್ಕೆ ಉತ್ತರನೂ ಕೂಡ ನಾನೇ ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ. ಸೊ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವೇನಾದರೂ ಒಂಚೂರು ತಿಳ್ಕೊಬೋದು. ಸೊ ಈ 10 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮಗೆ ಖಂಡಿತ ಯಾವಾಗಾದರೂ ಸಹಾಯಕ್ಕೆ ಬರ್ಬೋದು. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಸೊ ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಜೊತೆಗೆ ಬೆಲ್ ಐಕನ್, ಗಂಟೆ ಆಕಾರದಲ್ಲಿ ಒಂದು ಚಿತ್ರ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದರೆ 3 ಆಪ್ಷನ್ಸ್ ಬರುತ್ತೆ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆವಾಗ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ಸಬ್ಸ್ಕ್ರೈಬ್ ಆಗೋದು ಕಂಪ್ಲೀಟ್ ಫ್ರೀ. ಸೊ ಬನ್ನಿ, ಇವತ್ತು ಜನ್ರಲ್ ನಾಲೆಜ್ಗೆ ಸಂಬಂಧಪಟ್ಟ 10 ವಿಷಯನ ತಿಳಿಸ್ತೀನಿ ಹಾಗೆ. ಸೊ ಅದಕ್ಕೆ ಸಂಬಂಧಪಟ್ಟ ಉತ್ತರನೂ ನಾನೇ ಕೊಡ್ತಾಯಿದ್ದೀನಿ. ಸೊ ಇದನ್ನು ತಿಳ್ಕೊಳ್ಳಿ, ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಒನ್ ಬೈ ಒನ್ ಹೇಳ್ತಾ ಇದ್ದೀನಿ. ಮೊದಲನೇದು, ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ ಯಾರು ಎಂದರೆ ಸಿ ರಾಜಗೋಪಾಲಾಚಾರಿ. ಇವರು ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ, ಹಾಗೂ ಇವರು ಗವರ್ನರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಲಾಯರ್ ಆಗಿದ್ದರು, ಹಾಗೆ ಕವಿಗಳು ಕೂಡ ಆಗಿದ್ದರು, ಬರಿತಾ ಇದ್ದರು. ಇನ್ನು ಎರಡನೆಯದು, ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಎಂದರೆ ಅದು ರವೀಂದ್ರನಾಥ್ ಟ್ಯಾಗೋರ್. ರವಿಯಲ್ಲ, ರವೀಂದ್ರನಾಥ್ ಟ್ಯಾಗೋರ್. ಇನ್ನು ಮೂರನೆಯದು, ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧದ ಮರಗಳನ್ನು ಹೊಂದಿರುವ ರಾಜ್ಯ ಯಾವುದು ಎಂದರೆ ಕರ್ನಾಟಕ, ಹಾಗೂ ಎರಡನೆಯದು ತಮಿಳುನಾಡು. ನಾಲ್ಕನೆಯದು, ಭಾರತದ ಮೊದಲ ಹೈಕೋರ್ಟ್ ಯಾವುದು ಎಂದರೆ ಕಲ್ಕತ್ತಾ ಹೈಕೋರ್ಟ್. ಇದು ಭಾರತದ ಮೊದಲ ಹೈಕೋರ್ಟ್. ಐದನೆಯದು, ಭಾರತ ಸ್ವತಂತ್ರಗೊಂಡ ನಂತರ ಕಟ್ಟಲಾದ ಮೊದಲ ಅಣೆಕಟ್ಟು ಯಾವುದು ಎಂದರೆ ಹಿರಾಕುಡ್ ಅಣೆಕಟ್ಟು. ಭಾರತ ಸ್ವತಂತ್ರಗೊಂಡ ನಂತರ ನೆನ್ಪಿಟ್ಕೊಳ್ಳಿ, ಕಟ್ಟಲಾದ ಮೊದಲ ಅಣೆಕಟ್ಟು ಯಾವುದು ಅಂದರೆ ಹಿರಾಕುಡ್ ಅಣೆಕಟ್ಟು. ಆರನೆಯದು, ಭಾರತದ ಹಳೆಯ ಗ್ರಂಥಾಲಯ ಯಾವುದು ಎಂದರೆ ಹೆಬ್ಲಾ ಲೈಬ್ರರಿ. ಇದು ಕೇರಳದಲ್ಲಿದೆ. ಇದನ್ನು 1829 ಕಟ್ಟಲಾಗಿತ್ತು. ಈಗ ಇದು ತ್ರಿವೆಂಡ್ರಮ್ ಅಲ್ಲಿ ಇದೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಭಾರತದ ಹಳೆಯ ಲೈಬ್ರರಿ ಅಂದರೆ ಕೇರಳದ ಹೆಬ್ಲಾ ಲೈಬ್ರರಿ. ಏಳನೇದು, ಭಾರತದಲ್ಲಿ ಅತಿ ಹೆಚ್ಚು ಓದಲ್ಪಟ್ಟ ಪುಸ್ತಕ ಯಾವುದು ಎಂದರೆ ಮಹಾತ್ಮ ಗಾಂಧಿಯವರ ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರೂತ್. ಇದು ಭಾರತದಲ್ಲಿ ಅತಿ ಹೆಚ್ಚು ಓದಲ್ಪಟ್ಟ ಪುಸ್ತಕ. ಎಂಟನೆಯದು, ಭಾರತದಲ್ಲಿ ಸ್ಪ್ಯಾನಿಷ್ ಫ್ಲೂ ಯಾವಾಗ ಆಕ್ರಮಣ ಮಾಡಿತು ಎಂದರೆ 1918-1920 ಭಾರತದಲ್ಲಿ ಸ್ಪ್ಯಾನಿಷ್ ಫ್ಲೂ ಆಕ್ರಮಿಸಿತ್ತು. ಆಗ ದೇಶವೇ ಬರಗಾಲ ಹಾಗೂ ಕ್ಷಾಮ ಹೆಚ್ಚಾಗಿ ಕಾಣಿಸಿಕೊಂಡಿತು. ಆಗ ದೇಶಕ್ಕೆ ಬಹಳ ನಷ್ಟ ಉಂಟಾಗಿತ್ತು. ಒಂಬತ್ತನೆಯದು, ಭಾರತದ ಮೊದಲ ಡಾಕ್ಟರ್ ಯಾರು ಎಂದರೆ ಅಂದರೆ ವೈದ್ಯ ಯಾರು ಎಂದರೆ ಮೊದಲ ವೈದ್ಯ ಆನಂದಿ ಗೋಪಾಲ್ ಜೋಶಿ. ಚಿತ್ರದಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಅವರೇನೆ ಆನಂದಿ ಗೋಪಾಲ್ ಜೋಶಿ. ಇವರು ಭಾರತದ ಮೊದಲ ವೈದ್ಯರು. ಹತ್ತನೆಯದು, ಭಾರತದ ಮೊದಲ ದಿನಪತ್ರಿಕೆ ಯಾವುದು ಎಂದರೆ ಇಕ್ಕೀಸ್, ಬಂಗಾಳ ಗೆಜೆಟ್. ಇಕ್ಕೀಸ್ ಬಂಗಾಳ ಗೆಜೆಟ್, ಇದು ಭಾರತದ ಮೊದಲ ಇಂಗ್ಲೀಷ್ ನ್ಯೂಸ್ ಪೇಪರ್, ಇಂಗ್ಲೀಷ್ ಪತ್ರಿಕೆ. ಇದು ಕೋಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ 10 ಪ್ರಶ್ನೆಗಳಲ್ಲಿ 10ಕ್ಕೂ ನಾನು ಉತ್ತರ ಕೊಟ್ಟಿದ್ದೀನಿ. ಸೊ ಈ 10 ಪ್ರಶ್ನೆ ನಿಮಗೆ ಖಂಡಿತ ಯಾವಾಗಾದರೂ ಹೆಲ್ಪ್ ಆಗ್ಬೋದು. ಅದರಲ್ಲಿ ಒಂದು ಪ್ರಶ್ನೆ ಆದರೂ ಎಲ್ಲಾದರೂ ಕೇಳ್ಬೋದು. ಸೊ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ, ಎಲ್ಲ ಕಡೆ. ಸೊ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು.